Hello everyone, once again welcome back to Smart English. Ivattu nanu phrasal verbs andre get jothe onondu prepositions use maadkondo 12 types of phrasal verb idu meaning with examples annu na nimge heli kodtini. The previous alli nanu get as a main verb aagi 10 different meanings galannu nanu ondu video maadidini. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಹ್ಯಾವ್ ಎ ಲುಕ್ ಇಟ್. ಸೊ ನಂಬರ್ ಒನ್, 12 ಡಿಫ್ರೆಂಟ್ ಫ್ರೀಸಲ್ ವರ್ಬ್ಸ್ ವಿತ್ ಗೆಟ್ ಇದೆ. ನಂಬರ್ ಒನ್, ಗೆಟ್ ಜೊತೆ ಯು ಪಿ ಎಂಬ ಅಪ್ ಅಂತ ಬರುತ್ತೆ. ಏನ್ ಅರ್ಥ ಇದರದ್ದು? ಇಂಗ್ಲಿಷ್ ಅಲ್ಲಿ ಗೆಟ್ ಔಟ್ ಆಫ್ ದ ಬೆಡ್ ಅಂತ ಅರ್ಥ ಬರುತ್ತೆ. ನಿಮ್ಗೆ ಗೊತ್ತಾಗತ್ತಲ್ಲ, ಬೆಡ್ಡಿಂದ ಹೊರಗೆ ಬಾ ಎಂಬ ಅರ್ಥ, ಅಂದ್ರೆ ನಮ್ಮ ಭಾಷೆಯಲ್ಲಿ ಎದ್ದೇಳು ಎಂಬ ಅರ್ಥ. ಸೊ ಎಕ್ಸಾಂಪಲ್ ನೋಡ್ರಿ, ಯು ಶುಡ್ ಗೆಟ್ ಅಪ್ ಎಟ್ 5 AM. ಯು ಶುಡ್ ಅಂದ್ರೆ ಒಬ್ಬರಿಗೆ ನಾವು ಉಪದೇಶ ಮಾಡುವಾಗ, ಸಲಹೆ ಕೊಡುವಾಗ ಶುಡ್ ಯೂಸ್ ಮಾಡ್ತೀವಿ. ಯು ಶುಡ್ ಗೆಟ್ ಅಪ್ ಎಟ್ 5 AM ಅಂದ್ರೆ ನೀನು 5 ಗಂಟೆಗೆ ಎದ್ದೇಳ್ಬೇಕು ಅಂತ ಅರ್ಥ. ನಂಬರ್ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, ಐ ಯೂಶ್ವಲಿ ವೇಕ್ ಅಪ್ ಎಟ್ 4. ನಾನು ಸಾಮಾನ್ಯವಾಗಿ ನನಗೆ 4 ಗಂಟೆಗೆ ಎಚ್ಚರವಾಗುತ್ತೆ. ವೇಕಪ್ ಅಂದ್ರೆ ಎಚ್ಚರ ಆಗೋದು, ಕಣ್ಣು ಓಪನ್ ಆಗುತ್ತೆ ಅಷ್ಟೇ. ಅಂಡ್ ಗೆಟ್ ಅಪ್ ಎಟ್ 6, ನಾನು 6 ಗಂಟೆಗೆ ಎದ್ದೇಳ್ತೀನಿ ಎಂಬ ಅರ್ಥ. ಎದ್ದೇಳ್ತೀನಿ ಎಂಬುದು ಗೊತ್ತಾಯ್ತಲ್ಲ, ಗೆಟ್ ಔಟ್ ಆಫ್ ದ ಬೆಡ್. ವೇಕಪ್ ಅಂದ್ರೆ ಡಿಫ್ರೆಂಟ್ ಮೀನಿಂಗು, ಗೆಟ್ ಅಪ್ ಅಂದ್ರೆ ಡಿಫ್ರೆಂಟ್ ಮೀನಿಂಗು. ಸೊ ಗೆಟ್ ಅಪ್ ಅನ್ನು ಹೆಂಗೆ ಯೂಸ್ ಮಾಡುದು ಎಂಬುದು ಗೊತ್ತಾಯ್ತು. ನಂಬರ್ 2, ಗೆಟ್ ಬ್ಯಾಕ್. ಗೆಟ್ ಬ್ಯಾಕ್ ಅಂದ್ರೆ ಏನು? ರಿಟರ್ನ್ ಎಂಬ ಅರ್ಥ ಬರುತ್ತೆ, ಅಂದ್ರೆ ಕನ್ನಡದಲ್ಲಿ ಮರಳಿ ಬಾ, ಹಿಂತಿರುಗಿ ಬಾ ಎಂಬ ಅರ್ಥ. ಎಕ್ಸಾಂಪಲ್ ನೋಡ್ರಿ, ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ಮೈ ವಿಲೇಜ್. ವಾಟ್ ಇಸ್ ದ ಮೀನಿಂಗ್? ನನ್ನ ಹಳ್ಳಿಗೆ ನನಗೆ ಮರಳಿ ಬರುವ ಆಸೆ ಇದೆ. ನಾನು ಎಲ್ಲೋ ಹೋಗಿನಿ, ಈಗ ನನ್ನ ಹಳ್ಳಿಗೆ ನಾನು ಮರಳಿ ಬರುವ ಆಸೆ ಇದೆ. ನೋಡ್ರಿ, ಇಲ್ಲಿ ಹೈಲೈಟ್ ಮಾಡಿ ಕೊಟ್ಟಿನಿ ಗೆಟ್ ಬ್ಯಾಕ್ ಎಂಬ ಪದ. ನಂಬರ್ 2 ಸೆಂಟೆನ್ಸ್, ಶಿ ಕಾಂಟ್ ಗೆಟ್ ಬ್ಯಾಕ್ ಟು ಯುವರ್ ಲೈಫ್. ಶಿ ಕಾಂಟ್ ಅಂದ್ರೆ ಕೆನಾಟ್ ಇದು ಶಾರ್ಟ್ ಫಾರ್ಮ್, ಅವಳಿಗೆ ಆಗಲ್ಲ. ಗೆಟ್ ಬ್ಯಾಕ್ ಅಂದ್ರೆ ಮರಳಿ ಬರಕ್ಕಾಗಲ್ಲ, ಟು ಯುವರ್ ಲೈಫ್ ನಿನ್ ಜೀವನಕ್ಕೆ ಅವಳಿಗೆ ಮರಳಿ ಬರಲಕ್ಕಾಗಲ್ಲ ಎಂಬ ಅರ್ಥ. ಸೊ ಒಂದು ಪೆನ್ ಮತ್ತು ಪೇಪರ್ ತಗೊಂಡು ನಾನು ಹೇಳುವ ಎಕ್ಸಾಂಪಲ್ ಬರೀರಿ, ನಿಮ್ ಸ್ವಂತ ಎಕ್ಸಾಂಪಲ್ ಕೂಡ ಟ್ರೈ ಮಾಡ್ರಿ ಮಾಡಕ್ಕೆ. ಓಕೆ, ನಂಬರ್ 3rd ಒಂದ್ ಬಂದ್ಬಿಟ್ಟು ಗೆಟ್ ಆನ್. ಗೆಟ್ ಆನ್ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಗೋ ಆನ್ ಟು ದ ಬಸ್. ಆನ್ ಟು ದ ಬಸ್, ಬಸ್ಸಿನಗೆ ಹತ್ತು ಎಂಬ ಅರ್ಥ ಬರುತ್ತೆ. ಹತ್ತು ಎಂಬ ಅರ್ಥ ನೋಡ್ರಿ. ಎಕ್ಸಾಂಪಲ್, ಅಲ್ ಗೆಟ್ ಆನ್ ದ ಬಸ್ ಅಂಡ್ ಕಾಲ್ ಯು. ಅಲ್ ಐ ವಿಲ್ ಇದು ಶಾರ್ಟ್ ಫಾರ್ಮ್ ಆಗಿರುತ್ತೆ, ಐಲ್ ಅಂತ ಅಲ್ಲ, ಅಲ್ ಅಂತ ಉಚ್ಚಾರಣೆ ಮಾಡ್ಬೇಕು. ಅಲ್ ಗೆಟ್ ಆನ್ ದ ಬಸ್, ನಾನ್ ಬಸ್ ಹತ್ತಿ ಕಾಲ್ ಯು ಅಂದ್ರೆ ನಾನ್ ನಿನ್ಗೆ ಕಾಲ್ ಮಾಡ್ತೀನಿ. ನಂತರ ಐ ವಿಲ್ ಕಾಲ್ ಯು ಅಂತ ಹೇಳ್ಬೇಕಾಗಿಲ್ಲ, ಅಲ್ ಗೆಟ್ ಆನ್ ದ ಬಸ್. ನೋಡ್ರಿ ಇಲ್ಲಿ ಗೆಟ್ ಆನ್ ಯೂಸಸ್ ಹೆಂಗೆ ಮಾಡಿದೀನಿ ಅಂತ ಹೇಳಿ. ನಂಬರ್ 2 ಎಕ್ಸಾಂಪಲ್, ಗೆಟ್ ಇದು ಪಾಸ್ಟ್ ಯಾವುದು? ನಾವ್ ಮೊದಲೇ ಕಲ್ತೀವಿ, ಗೆಟ್ ಇದು ಪಾಸ್ಟ್ ಬಂದ್ಬಿಟ್ಟು ಗಾಟ್. ಗಾಟ್ ಆನ್ ಅಂದ್ರೆ ನಾನು ಹತ್ತಿದೆ ಎಂಬ ಅರ್ಥ. ಶಿ ಗಾಟ್ ಆನ್ ದ ಬಸ್, ಅವಳು ಬಸ್ ಹತ್ತಿ. ಅಂಡ್ ವೆಂಟ್ ಟು ಮೈಸೂರ್ ಅಂದ್ರೆ ಅವಳು ಮೈಸೂರಿಗೆ ಹೋದಲು, ಅವಳು ಬಸ್ ಹತ್ಕೊಂಡು ಮೈಸೂರಿಗೆ ಹೋದಲು. ಟೋಟಲ್ 3 ಡಿಫ್ರೆಂಟ್ ಗೆಟ್ ಇದು ಫ್ರೀಸಲ್ ವರ್ಬ್ ನೀವು ಕಲ್ತೀರಿ. ದ 4th ಒನ್ ಈಸ್ ಗೆಟ್ ಆಫ್ ಅಂದರೆ ಗೆಟ್ ಡೌನ್ ಫ್ರಮ್, ಮೇಲಿಂದ ಕೆಳಗೆ ಇಳಿ ಎಂಬ ಅರ್ಥ ಬರುತ್ತೆ. ಸೊ ಗೆಟ್ ಆಫ್ ಇದು ಅರ್ಥ ಏನು? ಇಳಿ. ಒನ್ಸ್ ಐ ಗೆಟ್ ಆಫ್ ದ ಬಸ್, ನಾನು ಬಸ್ಸಿಂದ ಇಳಿದ ತಕ್ಷಣ ಐ ಕಾಲ್ ಯು, ನಾನು ನಿನ್ಗೆ ಕಾಲ್ ಮಾಡ್ತೀನಿ, ಕರೆ ಮಾಡ್ತೀನಿ. ನೋಡ್ರಿ ಇಲ್ಲಿ ಒನ್ಸ್ ಎಂಬುದು ಆಸ್ ಸೂನ್ ಆಸ್ ಐ ಗೆಟ್ ಆಫ್ ದ ಬಸ್ ಎಂಬ ಅರ್ಥನೂ ಯೂಸ್ ಮಾಡಬಹುದು. ನಂಬರ್ 2 ಗೆಟ್ ಆಫ್ ಇದು ಪಾಸ್ಟ್ ಯಾವುದು? ಗಾಟ್ ಆಫ್, ಇಳಿದೆ ಎಂಬ ಅರ್ಥ. ಹಿ ಗಾಟ್ ಆಫ್ ದ ಟ್ರೈನ್, ಅವನು ಟ್ರೈನ್ ಇಂದ ಇಳಿದು. ಅಂಡ್ ಕೇಮ್ ಮೈ ಹೋಮ್, ಅವನು ನನ್ನ ಮನೆಗೆ ಬಂದ. ನೀವು ಸ್ವಂತವಾದ ಎಕ್ಸ್ಟ್ರಾ ಎಕ್ಸಾಂಪಲ್ ಕೂಡ ಮಾಡಬೇಕು. ಸೊ ಗೆಟ್ ಆಫ್ ಇದು ಅರ್ಥ ಆಯ್ತು. ಗೆಟ್ ಆಫ್ ಇದು ಪಾಸ್ಟ್ ಬಂದ್ಬಿಟ್ಟು ಗಾಟ್ ಆಫ್, ಫ್ಯೂಚರ್ ವಿಲ್ ಗೆಟ್ ಆಫ್ ಅಂತ ಬರುತ್ತೆ. ನಂಬರ್ 5th ವರ್ಡ್ ಈಸ್ ಗೆಟ್ ಇನ್. ಗೆಟ್ ಇನ್ ಅಂದ್ರೆ ಏನು? ಅರೈವ್. ಅರೈವ್ ಅಂದ್ರೆ ತಲುಪು, ಆಗಮಿಸು ಎಂಬ ಅರ್ಥ ಬರುತ್ತೆ. ಎಕ್ಸಾಂಪಲ್ ನೋಡ್ರಿ, ವಾಟ್ ಟೈಮ್ ಈಸ್ ದ ಪ್ಲೇನ್ ಎಕ್ಸ್ಪೆಕ್ಟೆಡ್ ಟು ಗೆಟ್ ಇನ್ ಅಂದ್ರೆ ಏನು ಅರ್ಥ? ವಿಮಾನ ಎಷ್ಟು ಗಂಟೆಗೆ ತಲುಪುವ ನಿರೀಕ್ಷೆ ಇದೆ ಎಂಬ ಅರ್ಥ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಟು ಜಾಗದಲ್ಲಿ ವಾಟ್ ಟೈಮ್ ಈಸ್ ದ ಪ್ಲೇನ್ ಈಸ್ ಸಪೋಸ್ ಟು, ಸಪೋಸ್ ಟು ಎಸ್ ಯು ಡಬಲ್ ಪಿ ಓ ಎಸ್ ಇ ಡಿ ನಂತರ ಟಿ ಓ. ವಾಟ್ ಟೈಮ್ ಈಸ್ ದ ಪ್ಲೇನ್ ಸಪೋಸ್ ಟು ಗೆಟ್ ಇನ್ ಅಂದ್ರೆ ಎಷ್ಟು ಗಂಟೆಗೆ ವಿಮಾನ ತಲುಪುವ ನಿರೀಕ್ಷೆ ಇದೆ ಎಂಬ ಅರ್ಥ. ನಂಬರ್ 2 ನೋಡ್ರಿ,
What time did you get in last night? ಕಳೆದ ರಾತ್ರಿ ನೀನು ಎಷ್ಟು ಗಂಟೆಗೆ ರೀಚ್ ಆಗಿದ್ದಿ, ತಲುಪಿದ್ದಿ, ಆಗಮಿಸಿದ್ದಿ ಎಂಬ ಅರ್ಥ. ಸೊ ಗೆಟ್ ಇನ್ ಇದು ಅರ್ಥ ಗೊತ್ತಾಯ್ತಲ್ಲ. ಈ ಗೆಟ್ ಇನ್ ಇದು ಪಾಸ್ಟ್ ಬಂದ್ಬಿಟ್ಟು ಗಾಟ್ ಇನ್, ಫ್ಯೂಚರ್ ಬಂದ್ಬಿಟ್ಟು ವಿಲ್ ಗೆಟ್ ಇನ್. ಫಾರ್ ಎಕ್ಸಾಂಪಲ್, ಐ ಗಾಟ್ ಇನ್ ಅಟ್ 5:30. ಅಂದ್ರೆ ಏನು, ನಾನು 5:30 ಗಂಟೆಗೆ ರೀಚ್ ಆಗಿನಿ ಎಂಬ ಅರ್ಥ ಬರುತ್ತೆ. ನಂಬರ್ 6th, ಗೆಟ್ ಆನ್ ವಿತ್. ಇದು ಮೂರು ಸೇರಿಕೊಂಡು ಒಂದು ಫ್ರೀಸಲ್ ವರ್ಬ್ ಇದೆ. ಇದರ ಅರ್ಥ ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್, ಉತ್ತಮ ಸಂಬಂಧವನ್ನು ಹೊಂದು. ಯಾರ ಜೊತೆ ಆದ್ರೂ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳುವುದನ್ನು ಗೆಟ್ ಆನ್ ವಿತ್ ಅಂತ ಹೇಳ್ತೀವಿ. ನಾನು ಈ ಫ್ರೀಸಲ್ ವರ್ಬ್ ಡಿಕ್ಷನರಿ ನೋಡಿದ್ರೆ ಸಿಗಲ್ಲ, ಅದಕ್ಕೋಸ್ಕರ ನಾನು ಸಪರೇಟ್ ಒಂದು ವಿಡಿಯೋ, ಮೋಸ್ಟ್ ಕಾಮನ್ ಫ್ರೀಸಲ್ ವರ್ಬ್ ಇದು ವಿಡಿಯೋ ವಿದ್ ಎಕ್ಸಾಂಪಲ್ಸ್ ಜೊತೆ ಮಾಡಬೇಕು ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ, ನಾನು ಖಂಡಿತ ಮಾಡ್ತೀನಿ. ನೋಡ್ರಿ, ಹಿ ಡಸನ್ ಗೆಟ್ ಆನ್ ವಿತ್ ಹಿಸ್ ಡಾಟರ್ ಅಂದ್ರೆ ಏನು ಅರ್ಥ? ಹಿ ಡಸನ್ ಗೆಟ್ ಆನ್ ವಿತ್ ಹಿಸ್ ಡಾಟರ್ ಅಂದ್ರೆ ಅವನು ಅವನ ಮಗಳ ಜೊತೆ ಉತ್ತಮ ಸಂಬಂಧ ಹೊಂದಿಲ್ಲ ಅಂತ ಅರ್ಥ. ಅವನಿಗೆ ಅವನ ಮಗಳ ಜೊತೆ ಒಳ್ಳೆ ಸಂಬಂಧ ಇಲ್ಲ ಅಂತ ಹೇಳ್ಬೇಕಾದ್ರೆ ಹಿ ಡಸನ್ ಗೆಟ್ ಆನ್ ವಿತ್ ಹಿಸ್ ಡಾಟರ್ ಅಂತ ಅರ್ಥ ಯೂಸ್ ಮಾಡ್ಬೋದು. ಇನ್ ನೋಡ್ರಿ ಕೆಳಗೆ, ಅವನಿಗೆ ಎಲ್ಲರ ಜೊತೆನು ಒಳ್ಳೆ ಸಂಬಂಧ ಇದೆ ಅಂತ ಹೇಳ್ಬೇಕಾದ್ರೆ ಹಿ ಗೆಟ್ಸ್ ಆನ್ ವಿತ್ ಎವ್ರಿವನ್. ಹಿ ಗೆಟ್ಸ್ ಆನ್ ವಿತ್ ಎವ್ರಿವನ್, ಅವನ ಪ್ರತಿಯೊಬ್ಬರ ಜೊತೆ ಒಳ್ಳೆಯ ಸಂಬಂಧ ಇದೆ. ವಾಟ್ ಅಬೌಟ್ ಯು? ಸೊ ನಿಮ್ಗೆ ಐ ಗೆಟ್ ಆನ್ ವಿತ್ ಎವ್ರಿವನ್ ಅಂತ ಹೇಳ್ಬೋದು. ನನ್ಗೆ ಯಾರ ಜೊತೆನೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕಾದ್ರೆ ಐ ಡೋಂಟ್ ಗೆಟ್ ಆನ್ ವಿತ್ ಎನಿ ಒನ್ ಅಂತಲೂ ಹೇಳ್ಬಹುದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದರ ಪಾಸ್ಟ್ ಬಂದ್ಬಿಟ್ಟು ಗಾಟ್ ಆನ್ ವಿತ್, ಫ್ಯೂಚರ್ ಬಂದ್ಬಿಟ್ಟು ವಿಲ್ ಗೆಟ್ ಆನ್ ವಿತ್ ಅಂತ. ನಂಬರ್ 7 ಈಸ್ ಗೆಟ್ ಇನ್ ಟು ಎಂಬುದು. ಗೆಟ್ ಇನ್ ಟು ಅಂದ್ರೆ ಏನು ಅರ್ಥ? ಬಿ ಇಂಟ್ರೆಸ್ಟೆಡ್, ಆಸಕ್ತಿ ವಹಿಸು, ಇಂಟ್ರೆಸ್ಟ್ ಇಂದಿರು ಎಂಬ ಅರ್ಥ. ಸೊ ಗೆಟ್ ಇನ್ ಟು ಎಂಬುದು ಇದರ ಪಾಸ್ಟ್ ಗಾಟ್ ಇನ್ ಟು, ಫ್ಯೂಚರ್ ವಿಲ್ ಗೆಟ್ ಇನ್ ಟು. ಎಕ್ಸಾಂಪಲ್, ಐ ಆಮ್ ಗೆಟಿಂಗ್ ಇನ್ ಟು ಲರ್ನಿಂಗ್ ಇಂಗ್ಲಿಷ್ ನೌ. ನನಗೆ ನಾನೀಗ ಇಂಗ್ಲಿಷ್ ಕಲಿಯುವುದರಲ್ಲಿ ಆಸಕ್ತಿ ವಹಿಸ್ತಾ ಇದ್ದೀನಿ, ನಾನು ಇಂಗ್ಲಿಷ್ ಕಲಿಯುವುದರಲ್ಲಿ ನನಗೆ ಬಹಳ ಆಸಕ್ತಿ ಇದೆ ಎಂಬ ಅರ್ಥ. ಬೇಕಾದ್ರೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಇಂಗ್ಲಿಷ್ ನೌ ಅಂತಲೂ ಹೇಳ್ಬಹುದು. ನಂಬರ್ 2 ನೋಡ್ರಿ, ಶಿಸ್ ಗೆಟಿಂಗ್ ಇನ್ ಟು ಯೋಗ. ಶೀಸ್ ಇದು ಶಾರ್ಟ್ ಫಾರ್ಮ್ ಆಗಿರುತ್ತೆ ಶೀಸ್ ಅಂತ ಹೇಳಿನಿ. ಶಿಸ್ ಗೆಟಿಂಗ್ ಇನ್ ಟು ಯೋಗ ಅಂದ್ರೆ ಅವಳಿಗೆ ಯೋಗದಲ್ಲಿ ಅವಳು ಆಸಕ್ತಿ ವಹಿಸ್ತಾ ಇದ್ದಾಳೆ, ಅಥವಾ ಅವಳು ಯೋಗದಲ್ಲಿ ಈಗ ಬಹಳ ಆಸಕ್ತಿ ಇದೆ ಎಂಬ ಅರ್ಥ. ಇಲ್ಲಿ ಕೂಡ ಶಿಸ್ ಇಂಟ್ರೆಸ್ಟೆಡ್ ಇನ್ ಯೋಗ ಅಂತಾನು ಹೇಳ್ಬಹುದು. ಸೊ ಗೆಟ್ ಇನ್ ಟು ಎಂಬ ಪದ ಎಲ್ಲಿ ಬಂದರೂ ಕೂಡ ಏನರ್ಥ? ಬಿ ಇಂಟ್ರೆಸ್ಟೆಡ್, ಆಸಕ್ತಿಯಿಂದಿರು ಅಥವಾ ಆಸಕ್ತಿ ವಹಿಸು ಎಂಬ ಅರ್ಥ ಬರುತ್ತೆ. ನಂಬರ್ 8 ಬಂದ್ಬಿಟ್ಟು ಗೆಟ್ ಓವರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಗೆಟ್ ಓವರ್? ರಿಕವರ್ ಎಂಬ ಅರ್ಥ ಬರುತ್ತೆ, ಚೇತರಿಸು. ಏನಾದರೂ ರೋಗ ಬಂದ್ರೆ ಅಥವಾ ನಮ್ಗೆ ಅನ್ಹ್ಯಾಪಿ ಸಿಚುವೇಶನ್ ಇಂದ ನಾವು ಹ್ಯಾಪಿ ಆಗುವುದು, ರೋಗದಿಂದ ಚೇತರಿಕೆ ಆಗುವುದಕ್ಕೆ ನಾವು ಗೆಟ್ ಓವರ್ ಎಂಬುದನ್ನು ಯೂಸ್ ಮಾಡ್ತೀವಿ. ನೋಡ್ರಿ ಇಲ್ಲಿ ಎಕ್ಸಾಂಪಲ್, ಯು ವಿಲ್ ಗೆಟ್ ಓವರ್ ದ ಫ್ಲೂ ಸೂನ್. ಯು ವಿಲ್ ಗೆಟ್ ಓವರ್ ಅಂದ್ರೆ ನೀನು ಬೇಗ ಚೇತರಿಸುತ್ತಿ, ನೀನು ಬೇಗ ಗುಣಮುಖನಾಗ್ತಿ. ದ ಫ್ಲೂ ಅಂದ್ರೆ ಜ್ವರದಿಂದ, ಸೂನ್ ಆದಷ್ಟು ಬೇಗ ನೀನು ಜ್ವರದಿಂದ ಚೇತರಿಸ್ತಿ. ಆದ್ರೆ ಒಂದು ಕಂಡೀಷನ್ ಇದೆ, ಇಫ್ ಯು ಹ್ಯಾವ್ ದಿಸ್ ಮೆಡಿಸಿನ್ ಪ್ರಾಪರ್ಲಿ, ನೀನು ಸರಿಯಾಗಿ ಈ ಮದ್ದನ್ನು ಉಪಯೋಗಿಸಿದರೆ, ತಗೊಂಡ್ರೆ ಖಂಡಿತವಾಗಿಯೂ ನಿನಗೆ ಜ್ವರದಿಂದ ಬೇಗ ನೀನು ಚೇತರಿಸಿ ಎಂಬರ್ಥ, ಜ್ವರದಿಂದ ಆರಾಮವಾಗ್ತಿ ಎಂಬರ್ಥ. ರಿಕವರ್ ಅಂದ್ರೆ ಗೆಟ್ ವೆಲ್ ಸೂನ್ ಎಂಬ ಅರ್ಥನೂ ಬರುತ್ತೆ. ಅದೇ ರೀತಿ ಎರಡನೇ ಎಕ್ಸಾಂಪಲ್ ನೋಡ್ರಿ, ಚೇತರಿಸು ಎಂಬ ಗೆಟ್ ಓವರಿಗೆ ಇಟ್ ಟುಕ್ ಹಿಮ್ ಇಯರ್ಸ್ ಅಂದ್ರೆ ವರ್ಷಗಳು ಹಿಡಿದಿತ್ತು ಎಂಬ ಅರ್ಥ. ಇಟ್ಟಿಗೆಲ್ಲ ಅರ್ಥ ಇರಲ್ಲ, ಅದು ಡಮ್ಮಿ ಸಬ್ಜೆಕ್ಟ್ ಇರುತ್ತೆ. ಇಟ್ ಟುಕ್ ಹಿಮ್ ಇಯರ್ಸ್, ವರ್ಷಗಳು ಹಿಡಿದಿತ್ತು, ಟು ಗೆಟ್ ಓವರ್ ದ ಶಾಕ್ ಆಫ್ ಹಿಸ್ ವೈಫ್ಸ್ ಡೆತ್. ಟು ಗೆಟ್ ಓವರ್ ಅಂದ್ರೆ ಏನು? ಚೇತರಿಸಕ್ಕೆ. ಯಾವುದರಿಂದ ಚೇತರಿಸಕ್ಕೆ? ದ ಶಾಕ್ ಆಫ್ ಹಿಸ್ ವೈಫ್ಸ್ ಡೆತ್, ಅವನ ಹೆಂಡತಿಯ ಡೆತ್, ಸಾವಿನ ಅಗಾತದಿಂದ ಚೇತರಿಸಕ್ಕೆ ಬಹಳ ವರ್ಷಗಳು ಹಿಡಿದಿತ್ತು ಎಂಬ ಅರ್ಥ. ಇಲ್ಲಿ ನೋಡ್ರಿ ಗೆಟ್ ಓವರ್ ಚೇತರಿಸು ಎಂಬ ಅರ್ಥ. ಸೊ ಅದೇ ರೀತಿ ನೀವು ಎಕ್ಸ್ಟ್ರಾ ಎಕ್ಸಾಂಪಲ್ ಕೂಡ ಮಾಡಬಹುದು. ಗೆಟ್ ಓವರ್ ಇದು ಪಾಸ್ಟ್, ಗಾಟ್ ಓವರ್ ಫ್ಯೂಚರ್ ಬಂದ್ಬಿಟ್ಟು ವಿಲ್ ಗೆಟ್ ಓವರ್. ನಂಬರ್ 8 ಫ್ರೀಸಲ್ ವರ್ಬ್ ಯಾವುದು ಅಂದ್ರೆ ಗೆಟ್ ಜೊತೆ ಅರೌಂಡ್ ಅಂತ ಬರುತ್ತೆ. ಗೆಟ್ ಅರೌಂಡ್ ಅಂದ್ರೆ ಏನು ಅರ್ಥ? ಟ್ರಾವೆಲ್ ಟು ಮೆನಿ ಪ್ಲೇಸಸ್, ಬಹಳ ಅನೇಕ ಸ್ಥಳಗಳಿಗೆ ಪ್ರಯಾಣ ಮಾಡು ಎಂಬ ಅರ್ಥ. ಎಕ್ಸಾಂಪಲ್ ನೋಡ್ರಿ, ಮುಂಬೈ ಲಾಸ್ಟ್ ವೀಕ್, ಹೋದ ವಾರ ಮುಂಬೈಗೆ, ಅಂಡ್ ಕೇರಳ ದಿಸ್ ವೀಕ್, ಈ ವಾರ ಕೇರಳಕ್ಕೆ. ಅವನಿಗೇನು ಹುಚ್ಚಿ ಬಿಡಬೇಕು? ಹಿ ಗೆಟ್ಸ್ ಅರೌಂಡ್, ಅವನು ಅನೇಕ ಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇರ್ತಾನೆ. ಡಸನ್ ಹಿ? ಹೌದಲ್ವಾ? ಇದು ಕ್ವಶನ್ ಟ್ಯಾಕ್ಸ್ ಇರುತ್ತೆ,
Doesn't he? ಹೌದಲ್ವಾ ಎಂಬ ಅರ್ಥ. ಓಕೆ, ನಂಬರ್ ಟು, ಐ ಲೈಕ್ ಯು ಎಸ್ ಎ, ನನ್ಗೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂದ್ರೆ ಅಮೇರಿಕಾ ಅಂದ್ರೆ ಇಷ್ಟ, ಯು ಎಸ್ ಎ ಇಷ್ಟ, ಅಂಡ್ ಯು ಕೆ ಯುನೈಟೆಡ್ ಕಿಂಗ್ಡಮ್ ಯು ಕೆನೋ ನನ್ಗೆ ಇಷ್ಟ. ಐ ವಾಂಟ್ ಟು ಗೆಟ್ ಅರೌಂಡ್, ನನ್ಗೆ ಎಲ್ಲಾ ಕಡೆ ಅಮೇರಿಕದಲ್ಲೂ ಯು ಕೆ ಅಲ್ಲೂ ಎಲ್ಲಾ ಕಡೆ ಸುತ್ತಾಡಕ್ಕೆ ಅಥವಾ ಪ್ರಯಾಣ ಮಾಡಕ್ಕೆ ಬಹಳ ಇಷ್ಟ ಇದೆ. ವಾಂಟ್ ಟು ಇದು ಶಾರ್ಟ್ ಫಾರ್ಮ್ ಆಗಿರುತ್ತೆ, ವನ ಎಂಬುದು. ಹಾಗಾದ್ರೆ ಇನ್ನು ನೈನ್ತ್ ಒನ್, ಗೆಟ್ ಅವೇ, ವಾಟ್ ಇಸ್ ದ ಮೀನಿಂಗ್? ಎಸ್ಕೇಪ್, ತಪ್ಪಿಸಿ ಓಡಿ ಹೋಗುವುದು, ಅದಕ್ಕೆ ಗೆಟ್ ಅವೇ ಅಂತ ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಬಹುದು. ಎಕ್ಸಾಂಪಲ್ ನೋಡ್ರಿ, ದ ಥೀವ್ಸ್, ಥೀಫ್ ಎಂಬುದರ ಬಹುವಚನವಾಗಿರುತ್ತೆ ಥೀವ್ಸ್, ಕಳ್ಳರು. ಗೋಟ್ ಅವೇ ವಿತ್ ಗೋಲ್ಡ್ ಅಂದ್ರೆ ಬಂಗಾರದ ಜೊತೆ ಚಿನ್ನದ ಜೊತೆ ಅವರು ತಪ್ಪಿಸಿ ಓಡಿ ಹೋದ್ರು, ಯಾರು? ಕಳ್ಳರು ಎಂಬ ಅರ್ಥ. ಸೊ ಗೆಟ್ ಅವೇ ಇದು ಪಾಸ್ಟ್ ಆಗಿರುತ್ತೆ, ನಾನು ಇಲ್ಲಿ ಗೋಟ್ ಅವೇ ಅಂತ ಯೂಸ್ ಮಾಡೀನಿ. ನಂಬರ್ ಸೆಕೆಂಡ್ ನೋಡ್ರಿ, ಆಲ್ ಗೆಟ್ ಅವೇ ಫ್ರಮ್ ಮೈ ಕಾಲೇಜ್, ನಾನು ನನ್ನ ಕಾಲೇಜ್ ಇಂದ ತಪ್ಪಿಸಿ ಓಡಿ ಹೋಗ್ತೀನಿ. ಆಸ್ ಸೂನ್ ಆಸ್ ಐ ಕ್ಯಾನ್, ನನಗೆ ಸಾಧ್ಯವಾದ ತಕ್ಷಣ, ನನ್ಗೆ ಆದ ತಕ್ಷಣ, ನನ್ಗೆ ಯಾವಾಗ ಆಗುತ್ತೆ ಅದಷ್ಟು ಬೇಗ ನಾನು ನನ್ನ ಕಾಲೇಜ್ ಇಂದ ನಾನು ತಪ್ಪಿಸಿ ಓಡಿ ಹೋಗ್ತೀನಿ ಎಂಬ ಅರ್ಥ. ಗೆಟ್ ಅವೇ, ನಮ್ದು ಮೈನಿಂಗ್ ಅಲ್ ಗೆಟ್ ಅವೇ ಫ್ರಮ್ ಮೈ ಕಾಲೇಜ್ ಇಂದ ಓಡಿ ಹೋಗ್ತೀನಿ. ಒನ್ಸ್ ಐ ಕ್ಯಾನ್ ಎಂಬ ಅರ್ಥನೂ ಹೇಳ್ಬೋದು, ನನ್ಗೆ ಸಾಧ್ಯವಾದಾಗ, ನನ್ಗೆ ಆ ತಕ್ಷಣ, ನನ್ಗೆ ಯಾವಾಗ ಏಬಲ್ ಆಗುತ್ತೆ ಆ ತಕ್ಷಣ ನಾನು ಕಾಲೇಜ್ ಇಂದ ಓಡಿ ಹೋಗ್ತೀನಿ. ನಂಬರ್ ಟೆಂತ್, ನಾವೆಲ್ಲರೂ ಯೂಸ್ ಮಾಡುವ ಪದ ಗೆಟ್ ಟುಗೆದರ್. ಗೆಟ್ ಟುಗೆದರ್, ನಮ್ಮ ಕಾಲೇಜ್ ಅಲ್ಲಿ ಗೆಟ್ ಟುಗೆದರ್ ಮಾಡ್ತೀವಲ್ಲ, ಓಲ್ಡ್ ಸ್ಟೂಡೆಂಟ್ ಅಲ್ಯೂಮಿನ್ ಸ್ಟೂಡೆಂಟ್ ಸೇರ್ಕೊಂಡು ಗೆಟ್ ಟುಗೆದರ್. ಸೊ ಗೆಟ್ ಟುಗೆದರ್ ಅಂದ್ರೆ ಗೆಟ್ ಜೊತೆ ಟುಗೆದರ್ ಎಂಬ ವರ್ಡ್ಸ್ ಬಂದ್ಬಿಟ್ಟು ಫ್ರೀಸಲ್ ವರ್ಬ್ ಅಂದ್ರೆ ಇದರ ಅರ್ಥ ಏನಾಗುತ್ತೆ? ಗ್ಯಾದರ್, ಒಟ್ಟಿಗೆ ಸೇರು ಎಂಬ ಅರ್ಥ ಬರುತ್ತೆ. ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ, ಶಲ್ ವಿ, ಶಲ್ ವಿ ಕ್ವಶನ್, ಶಲ್ ಐ ಗೋ ಅಂದ್ರೆ ಏನು? ನಾನು ಹೋಗ್ಲಾ. ಶಲ್ ವಿ ಕಮ್ ಅಂದ್ರೆ ಏನು? ನಾನು ಬರಲ್ಲ, ನಾವು ಬರೋಣ್ವಾ ಅಂತ ಅರ್ಥ. ಇಲ್ಲಿ ಶಲ್ ವಿ ಗೆಟ್ ಟುಗೆದರ್, ನಾವು ಒಟ್ಟಿಗೆ ಸೇರೋಣ್ವಾ? ಆನ್ ಸಂಡೇ, ಸಂಡೇ ದಿನ, ಆದಿತ್ಯವಾರ ಅಥವಾ ರವಿವಾರ ದಿನ. ಅಂಡ್ ಗೋ ಫಾರ್ ಎ ಮೂವಿ, ಮೂವಿಗೆ ಹೋಗೋಣ್ವಾ? ಆರ್ ಸಮಥಿಂಗ್ ಎಲ್ಸ್, ಬೇರೆ ಏನಾದಕ್ಕೂ, ಏನಾದ್ರಕ್ಕೂ ಹೋಗೋಣ್ವಾ ಎಂಬುದು. ಶಲ್ ವಿ ಗೆಟ್ ಟುಗೆದರ್ ಆನ್ ಸಂಡೇ ಅಂಡ್ ಗೋ ಫಾರ್ ಮೂವಿ ಆರ್ ಸಮಥಿಂಗ್ ಎಲ್ಸ್? ಸಮಥಿಂಗ್ ಎಲ್ಸ್ ಅಂದ್ರೆ ಬೇರೆ, ಎಲ್ಸ್ ಅಂದ್ರೆ ಬೇರೆ, ಬೇರೆ ಏನಾದಕ್ಕೂ. ನಾವು ಸಂಡೇ ರವಿವಾರ ದಿನ ಒಟ್ಟಿಗೆ ಸೇರಿ ಮೂವಿ ಅಥವಾ ಬೇರೆ ಏನಾದಕ್ಕಾದ್ರೂ ಹೋಗೋಣ್ವಾ ಅಂತ. ನಂಬರ್ ಟೂ ನೋಡ್ರಿ, ವಿ ಥಾಟ್ ಟು ಗೆಟ್ ಟುಗೆದರ್ ಯೆಸ್ಟರ್ಡೇ. ಇಲ್ಲಿ ನೋಡ್ರಿ, ಗೆಟ್ ಟುಗೆದರ್, ವಿ ಥಾಟ್ ಟು ಗೆಟ್ ಟುಗೆದರ್ ಯೆಸ್ಟರ್ಡೇ ಅಂದ್ರೆ ನಾವು ನಿನ್ನೆ ಒಟ್ಟಿಗೆ ಸೇರ್ಬೇಕು ಅನ್ಕೊಂಡಿದ್ವಿ ಅಥವಾ ವಿಚಾರ ಮಾಡಿದ್ವಿ, ಆಲೋಚನೆ ಮಾಡಿದ್ವಿ. ವಿ ಥಾಟ್ ಟು ಅಂದ್ರೆ ಅನ್ಕೊಂಡಿದ್ವಿ, ಗೆಟ್ ಟುಗೆದರ್ ಒಟ್ಟಿಗೆ ಸೇರಕ್ಕೆ ಅನ್ಕೊಂಡಿದ್ವಿ ಯೆಸ್ಟರ್ಡೇ ನಿನ್ನೆ. ಬಟ್ ವಿ ಕುಡಂಟ್, ಆದ್ರೆ ನಮ್ಗೆ ಆಗಿಲ್ಲ. ಬಿಕಾಸ್, ಬಿಕಾಸ್, ಬಿಕಾಸ್ ಅಂತಲ್ಲ, ಬಿಕಾಸ್, ಬಿಕಾಸ್ ಯಾಕಂದ್ರೆ ಇಟ್ ವಾಸ್ ಹೆವಿಲಿ ರೈನಿಂಗ್, ಜೋರಾಗಿ ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು, ಹಂಗೆ ನಮ್ಗೆ ಒಟ್ಟಿಗೆ ಸೇರಕ್ಕಾಗಲ್ಲ. ವಿ ಕುಡ್ ನಾಟ್ ಗೆಟ್ ಟುಗೆದರ್, ಒಟ್ಟಿಗೆ ಸೇರಕ್ಕಾಗಿಲ್ಲ. ಹೋಗಿ ಅರ್ಥ ಆಯ್ತಲ್ಲ. ನಾನು ಹೇಳುವ ಎಕ್ಸಾಂಪಲ್ ಅಲ್ಲದೆ ನಿಮ್ ಸ್ವಂತವಾಗಿ ಎಕ್ಸಾಂಪಲ್ ಕೂಡ ನೀವು ಮಾಡಕ್ಕೆ ಟ್ರೈ ಮಾಡ್ರಿ. ಇನ್ನು 11th one ಈಸ್ ಗೆಟ್ ಥ್ರೂ. ಗೆಟ್ ಥ್ರೂ ಅಂದ್ರೆ ಏನು ಅರ್ಥ? ಕಮ್ಯುನಿಕೇಟ್ ವಿತ್ ಬೈ ಫೋನ್, ಯಾರನ್ನಾದರೂ ಸಂಪರ್ಕಿಸುವುದು ಅಥವಾ ಯಾರ ಜೊತೆಯಾದರೂ ಸಂವಹನ ಮಾಡು ಎಂಬ ಅರ್ಥ ಬರುತ್ತೆ. ನಾರ್ಮಲಿ ಇದು ಕಂಪನಿಯವರು ಯಾರಾದರೂ ನಿಮ್ಮ, ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಕಸ್ಟಮರ್ ಕೇರ್ ಆರ್ ನಿಮ್ದು ಫೋನ್ ಇದು ಕಸ್ಟಮರ್ ಕೇರ್ ನಿಮ್ಗೆ ಬಹಳ ಟ್ರೈ ಮಾಡಿರ್ತಾರೆ ನಿಮ್ಮನ್ನು ಸಂಪರ್ಕಿಸಕ್ಕೆ, ಆದ್ರೆ ನಿಮ್ ಫೋನ್ ರಿಂಗ್ ಆಗಿರುತ್ತೆ, ನಿಮ್ಮಲ್ಲಿ ಮಾತಾಡಕ್ ಆಗಿರಲ್ಲ, ಆಗ ಅವ್ರು ಮೆಸೇಜ್ ಮಾಡ್ತಾರೆ. ವಿ ಟ್ರೈಡ್ ಬಟ್ ಕುಡಂಟ್ ಗೆಟ್ ಥ್ರೂ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ವಿ ಟ್ರೈಡ್ ಬಟ್ ವಿ ಕುಡಂಟ್ ಗೆಟ್ ಥ್ರೂ ಅಂದ್ರೆ ನಾವು ಪ್ರಯತ್ನ ಮಾಡೀವಿ ಸಂಪರ್ಕ ಮಾಡಕ್ಕೆ, ವಿ ಕುಡಂಟ್ ಗೆಟ್ ಥ್ರೂ ಅಂದ್ರೆ ಸಂಪರ್ಕಿಸಕ್ಕೆ ಆಗಿಲ್ಲ ಅಂತ ಅರ್ಥ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ಐ ಟ್ರೈಡ್ ಟು ಕಾಲ್ ಹರ್ ಯೆಸ್ಟರ್ಡೇ, ನಾನು ನಿನ್ನ ಅವಳಿಗೆ ಕಾಲ್ ಮಾಡಕ್ಕೆ, ಕರೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದೆ. ಬಟ್ ಐ ಕುಡಂಟ್ ಗೆಟ್ ಥ್ರೂ, ಆದ್ರೆ ಸಂಪರ್ಕಿಸಕ್ಕೆ ಆಗಿಲ್ಲ ಅಂತ ಅರ್ಥ. ನಂಬರ್ ಟೂ ನೋಡ್ರಿ, ಶಿ ಟ್ರೈ ಟು ಕಾಲ್ ಯು, ಅವಳು ನಿನ್ನೆ ನಿನ್ಗೆ ಕಾಲ್ ಮಾಡಕ್ಕೆ ಪ್ರಯತ್ನ ಮಾಡಿದ್ಲು, ಬಟ್ ಶಿ ಕುಡಂಟ್ ಗೆಟ್ ಥ್ರೂ, ಅವಳಿಗೆ ಸಂಪರ್ಕಿಸಕ್ಕೆ ಆಗಿಲ್ಲ. ಬಿಕಾಸ್, ಯಾಕೆಂದ್ರೆ, ಬಿಕಾಸ್ ಯಾಕೆಂದ್ರೆ, ದ ಲೈನ್ ವಾಸ್ ಎಂಗೇಜ್ಡ್, ಲೈನ್ ಎಂಗೇಜ್ ಆಗಿತ್ತು, ಲೈನ್ ಬ್ಯುಸಿ ಅಲ್ಲಿತ್ತು ಎಂಬ ಅರ್ಥ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದು ನಾರ್ಮಲಿ ಇಮೇಲ್ ಅಲ್ಲಿ ಅಥವಾ ನಿಮ್ ಮೆಸೇಜಸ್ ಅಲ್ಲಿ ಕಂಪನಿಯವರು ಈ ತರ ವರ್ಡ್ಸ್ ಯೂಸ್ ಮಾಡಿರ್ತಾರೆ, ಗೆಟ್ ಥ್ರೂ ಎಂಬುದು. ಈಗ ಗೆಟ್ ಥ್ರೂ ಅರ್ಥ ಆಯ್ತಲ್ವಾ? ನಿಮ್ ಸ್ವಂತ ಎಕ್ಸಾಂಪಲ್ ಕೂಡ ಮಾಡ್ರಿ.
The last but not the least. ಹನ್ನೆರಡನೆಯದು get out. ಸ್ವಲ್ಪ ರೂಡ್ ಅಂತ ಅನಿಸ್ತಾ ಇದೆ ಇದು. Leave the place or vehicle. ಅಂದ್ರೆ ಒಂದು ಸ್ಥಳದಿಂದ ಹೊರಗೆ ಹೋಗು ಅಥವಾ ವೆಹಿಕಲ್ ಇಂದ ಕ್ಲೋಸ್ಡ್ ವೆಹಿಕಲ್ ಇಂದ ಹೊರಗೆ ಹೋಗು ಅಂತ ಹೇಳಕ್ಕೂ ಕೂಡ ಗೆಟ್ ಔಟ್ ಅಂತ ಹೇಳ್ತೀವಿ. ನಮ್ ಕೋಪ ಬಂದ್ರೆ ಹೇಳಲ್ವಾ ಗೆಟ್ ಔಟ್ ಫ್ರಮ್ ಹಿಯರ್, ಇಲ್ಲಿಂದ ಹೊರಗೆ ಹೋಗು ಎಂಬ ಅರ್ಥ. ಎಕ್ಸಾಂಪಲ್ ನೋಡ್ರಿ, ಐ ಡೋಂಟ್ ವಾಂಟ್ ಟು ಆರ್ಗ್ಯೂ ವಿತ್ ಯು, ನನ್ಗೆ ನಿನ್ ಜೊತೆ ಜಗಳ ಆಡಕ್ಕೆ ಇಷ್ಟ ಇಲ್ಲ, ಆಸೆ ಇಲ್ಲ. ಆರ್ಗ್ಯೂ ಎಂಬುದಕ್ಕೆ ವಾದ ಮಾಡಕ್ಕೂ ಆಸೆ ಇಲ್ಲ ಅಂತ ಅರ್ಥನೂ ಬರುತ್ತೆ. ಕ್ವಾರಲ್ ಜಗಳ ಮಾಡಕ್ಕೂ, ಇಲ್ಲಿ ಜಗಳ ಮಾಡಕ್ಕೆ ನನಗೆ ನಿನ್ ಜೊತೆ ಆಸೆ ಇಲ್ಲ. ಜಸ್ಟ್ ಗೆಟ್ ಔಟ್ ಆಫ್ ದ ರೂಮ್ ಅಂದ್ರೆ ಏನು, ಈಗಷ್ಟೇ ನೀನು ರೂಮ್ ಇಂದ ಹೊರಗೆ ನಡೆ, ಹೊರಗೋಗು ಎಂಬ ಅರ್ಥ. ಇಲ್ಲಿ ನೋಡ್ರಿ ಗೆಟ್ ಔಟ್ ಗೆ ಅರ್ಥ ಗೊತ್ತಾಯ್ತಲ್ಲ. ನಂಬರ್ ಸೆಕೆಂಡ್ ನೋಡ್ರಿ, ದಿಸ್ ಕಾರ್ ವಿಲ್ ನಾಟ್ ಮೂವ್ ಎನಿ ಮೋರ್, ಈ ಕಾರು ಚಲಿಸಲ್ಲ. ಎನಿ ಮೋರ್ ಅಂದ್ರೆ ಇನ್ ಮುಂದೆ ಈ ಕಾರ್ ಚಲಿಸಲ್ಲ. ಜಸ್ಟ್ ಗೆಟ್ ಔಟ್ ಆಫ್ ದ ಕಾರ್, ಕಾರ್ ಇಂದ ಹೊರಗೆ ನಡೆ, ಹೊರಗೆ ಹೋಗು, ಹೊರಗೆ ಇಳಿ ಎಂಬ ಅರ್ಥ ಬರುತ್ತೆ. ಸೊ ನನಗೆ ಹನ್ನೆರಡು ಇನ್ನೂ ಅಲ್ಲ, ಬಹಳಷ್ಟು ಗೆಟ್ ಜೊತೆ ಇರುವಂತಹ ಫ್ರೀಸಲ್ ವರ್ಬ್ ಬಹಳಷ್ಟು ಇದೆ. ಆದ್ರೆ ಮೋಸ್ಟ್ ಕಾಮನ್ ಅಂದ್ರೆ ನಮ್ ಡೈಲಿ ಲೈಫ್ ಅಲ್ಲಿ ನೋವೆಲ್ ಓದುವಾಗ, ನ್ಯೂಸ್ ಪೇಪರ್ ರೀಡ್ ಮಾಡುವಾಗ, ಪುಸ್ತಕ ಓದುವಾಗ ಬರುವಂತಹ ಫ್ರೀಸಲ್ ವರ್ಬ್ ಆಗಿರುತ್ತೆ ನನಗೆ ಕೊಟ್ಟದ್ದು. ಅದೇ ರೀತಿ ಪ್ರೀವಿಯಸ್ ಗೆಟ್ ಇದ್ದು ಮೇನ್ ವರ್ಬ್ ಇದ್ದು ಹತ್ತು ಮೀನಿಂಗ್ ಗಳನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಹೇಳಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅದರ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ನಿಮ್ಗೆ ಅದನ್ನ ನೋಡಬಹುದು. ಅದರ ಜೊತೆ ನೀವೊಂದು ಪೆನ್ ಮತ್ತು ಪುಸ್ತಕ ತಗೊಂಡು ನಾನು ಹೇಳಿದ್ದ ಅದೇ ಸೆಂಟೆನ್ಸ್ ಅನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕಾಪಿ ಆಲ್ಟರ್ ಪೇಸ್ಟ್ ನಾನು ಹೇಳಿದಿನಲ್ಲ ಅದೇ ತರ ಮಾಡಿ, ನಿಮ್ಗೆ ಸಾಧ್ಯವಾದ್ರೆ ನನಗೆ ಪ್ರತಿ ಒಂದಕ್ಕೂ ನಿಮ್ದೇ ಸ್ವಂತವಾದಂತಹ ಒಂದು ಎಕ್ಸಾಂಪಲ್ ನನಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಅಂಡ್ ಎಚ್ ಪಿ ಡಿ ಐ ಥಿಂಕ್ ಸುರೇಶ್ ಲಾಸ್ಟ್ ಟೈಮ್ಸ್ ಎರಡು ಮೂರು ಎಕ್ಸಾಂಪಲ್ಸ್ ನನ್ ಕೊಟ್ಟಿದ್ರು, ಇಟ್ ವಾಸ್ ಅನ್ ಆಸಮ್, ಬಹಳ ಚಲೋ ಆಗಿತ್ತು. ಅಂಡ್ ಅದೇ ರೀತಿಯಲ್ಲಿ ನಿಮ್ಗೆ ಯಾರಿಗೂ ನಿಮ್ಗೆ ಎಕ್ಸಾಂಪಲ್ ಇದ್ರೆ ಖಂಡಿತ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ನಿಮ್ ಎಕ್ಸಾಂಪಲ್ ಕರೆಕ್ಟ್ ಆದ್ರೆ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಾನು ಅದನ್ನು ಕರೆಕ್ಷನ್ ಮಾಡಿಕೊಂಡು ನಿಮ್ಗೆ ಹೇಳಿಕೊಡ್ತೀನಿ ಅಂತ ಹೇಳುತ್ತಾ, ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳು. ಮೇ ಗಾಡ್ ಬ್ಲೆಸ್ ಯು ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಗುಡ್ ಬೈ.